ಅಯೋಧ್ಯೆ ರಾಮ ಮಂದಿರ ಸದ್ಯ ಸಾರ್ವಜನಿಕರಿಗೆ ಮುಕ್ತವಾಗಿದೆ. ನೀವು ದಿನನಿತ್ಯ ರಾಮನ ದರ್ಶನ ಪಡೆಯಬಹುದು. ರಾಮನಿಗೆ ಆರತಿ ಮಾಡುವಾಗ ನಿಮಗೂ ರಾಮನ ಆಶೀರ್ವಾದ ಸಿಗಲಿದೆ. ಹೇಗೆ ಅಂತ ತೋರಿಸ್ತೀವಿ ಸ್ಟೋರಿಯಲ್ಲಿ. ಅಯೋಧ್ಯೆಯ ಬಾಲರಾಮನಿಗೆ ಪ್ರತಿನಿತ್ಯ ಜರುಗುವ ಆರತಿ ಕಾರ್ಯಕ್ರಮ ದೂರದರ್ಶನದಲ್ಲಿ ಪ್ರತಿದಿನ ಬೆಳಗ್ಗೆ 6:30 ನೇರ ಪ್ರಸಾರವಾಗಲಿದೆ. ಈ ಸಂಬಂಧ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ರಾಷ್ಟ್ರೀಯ ವಾಹಿನಿ ದೂರದರ್ಶನ ಬಾಲರಾಮನಿಗೆ ಜರುಗುವ ವಿಶೇಷ ಪೂಜೆ, ಆರತಿ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನೇರ ಪ್ರಸಾರ ಮಾಡುವುದಾಗಿ ಪೋಸ್ಟ್ನಲ್ಲಿ ತಿಳಿಸಿದೆ. ಅಯೋಧ್ಯೆಯು ರಾಮನ ಜನ್ಮಸ್ಥಳವಾಗಿದ್ದರಿಂದ ಅಲ್ಲಿ ರಾಮನ ಬಾಲರೂಪದ ವಿಗ್ರಹವನ್ನಿಟ್ಟು ಪೂಜೆಯನ್ನ ಮಾಡಲಾಗ್ತಿದೆ. ಅಯೋಧ್ಯೆಯ ರಾಮ ಮಂದಿರದ ಸ್ಥಳದಲ್ಲಿ ಹಿಂದೆ ಇದ್ದ ಹಿಂದೂ ದೇವಾಲಯವನ್ನ 16ನೇ ಶತಮಾನದ ಆರಂಭದಲ್ಲಿ ಮೊದಲ ಮೊಘಲ್ ಚಕ್ರವರ್ತಿ ಮಸೀದಿಯ ನಿರ್ಮಾಣಕ್ಕಾಗಿ ನಾಶಪಡಿಸಿದನು. ಇದನ್ನ ಆಧುನಿಕ ಕಾಲದಲ್ಲಿ ಬಾಬ್ರಿ ಮಸೀದಿ ಎಂದು ಕರೆಯಲಾಗುತ್ತದೆ. ಪುರಾತತ್ವ ಶಾಸ್ತ್ರದ ಪುರಾವೆಗಳು ಮಸೀದಿಯು ತನ್ನದೇ ಆದ ಅಡಿಪಾಯವನ್ನ ಹೊಂದಿಲ್ಲ, ಬದಲಾಗಿ ಇದು ಹಿಂದೂ ದೇವಾಲಯದ ಮೇಲೆ ನಿರ್ಮಿಸಲ್ಪಟ್ಟಿದೆ ಎಂದು ಸಾಬೀತುಪಡಿಸುತ್ತದೆ. 19ನೇ ಶತಮಾನದ ಆರಂಭದಿಂದಲೂ ಈ ಸ್ಥಳದಲ್ಲಿ ರಾಮನನ್ನ ಪೂಜಿಸಲು ಹಿಂದೂ ಮತ್ತು ಸಿಖ್ ಪ್ರಯತ್ನಗಳು ನಡೆದಿವೆ. 1949ರಲ್ಲಿ ಸರ್ಕಾರವು ಮಸೀದಿಯನ್ನ ವಿವಾದಿತ ಸ್ಥಳವೆಂದು ಘೋಷಿಸಿತು. ಇದು ಮಸೀದಿಯ ಬಳಕೆಯನ್ನ ನಿಲ್ಲಿಸಲು ಕಾರಣವಾಯಿತು. 1990ರ ದಶಕದ ಆರಂಭದಲ್ಲಿ ಈ ಮಸೀದಿ 30 ಶತಮಾನದವರೆಗೆ ಬಳಕೆಯಲ್ಲಿರಲಿಲ್ಲ. 2019ರಲ್ಲಿ ಭಾರತೀಯ ಸರ್ವೋಚ್ಚ ನ್ಯಾಯಾಲಯವು ಆ ಸ್ಥಳದಲ್ಲಿ ಹಿಂದೂ ದೇವಾಲಯದ ನಿರ್ಮಾಣವನ್ನ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟಿತು. 2019ರಲ್ಲಿ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಭಾಗವಾಗಿ ಬಾಬ್ರಿ ಮಸೀದಿಯ ಬದಲಿಗೆ ಹೊಸ ಮಸೀದಿಯ ನಿರ್ಮಾಣಕ್ಕಾಗಿ ಹತ್ತಿರದ ಭೂಮಿಯನ್ನ ಮೀಸಲಿಡಲಾಯಿತು. ಈ ಹೊಸ ಮಸೀದಿಯು ಭಾರತದ ಅತಿ ದೊಡ್ಡ ಮಸೀದಿಯಾಗಲಿದೆ. ಮಸೀದಿ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಎಂದು ಹೆಸರಿಸಲು ಮತ್ತು ಒಂದೇ ಬಾರಿಗೆ ಸುಮಾರು 9,000 ಆರಾಧಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ನಿರ್ಮಾಣವನ್ನ ಶೀಘ್ರದಲ್ಲೇ ಪ್ರಾರಂಭಿಸುವ ಯೋಜನೆಯೂ ಇದೆ. ಪುರಾತತ್ವ ಮತ್ತು ಸಾಕ್ಷ್ಯಚಿತ್ರ ಪುರಾವೆಗಳು ಈ ಸ್ಥಳವು ಅನಾದಿಕಾಲದಿಂದಲೂ ಹಿಂದೂಗಳಿಗೆ ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ಸ್ಥಳವೆಂದು ಗುರುತಿಸಲ್ಪಟ್ಟಿದೆ ಎಂಬುದನ್ನು ತಿಳಿಸುತ್ತದೆ. ವಾರಣಾಸಿ ಮತ್ತು ಮಥುರಾದಲ್ಲಿನ ಪ್ರಮುಖ ಹಿಂದೂ ಪೂಜಾ ಸ್ಥಳಗಳು ಸೇರಿದಂತೆ ಭಾರತದಲ್ಲಿನ 1,000+ ಹಿಂದೂ ದೇವಾಲಯಗಳು ಮುಸ್ಲಿಂ ಆಡಳಿತಗಾರರು ಮತ್ತು ಆಕ್ರಮಣಕಾರರಿಂದ ನಾಶವಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.